ಹಲೋ ನಮಸ್ಕಾರ ಎಲ್ರಿಗೂ, ನಮ್ಮ ವಾಹಿನಿಗೆ ಸ್ವಾಗತ. ಇವತ್ತು ಒಂದು ಸಾದಾ ದೋಸಾ ರೆಸಿಪಿನ ಶೇರ್ ಮಾಡೋಣ ಅಂತ. ಈ ದೋಸೆಗೆ ನಾನು ಯಾವುದೇ ಸೋಡಾ ಬಳಸಿಲ್ಲ, ಅವಲಕ್ಕಿನ ಬಳಸಿಲ್ಲ, ಹಾಗೆ ದೋಸೆಗೆ ಸಿಗುತ್ತಲ್ವ ಸಪ್ರೇಟಾಗಿ ದೋಸೆ ಅಕ್ಕಿ, ಅದನ್ನು ಕೂಡ ಬಳಸಿಲ್ಲ. ಏನು ರೇಷನ್ ಅಕ್ಕಿ ನಾರ್ಮಲಾಗಿ ಸಿಗುತ್ತೋ ಅದನ್ನೇ ಬಳಸಿದ್ದೀನಿ. ಏನು ಸ್ಪೆಷಾಲಿಟಿ ಅಂದರೆ ಅತ್ಯಂತ ಕಡಿಮೆ ಉದ್ದಿನ ಬೇಳೆಯನ್ನು ಬಳಸಿದ್ದೀನಿ. ಈ ಹಿಟ್ಟಿನಿಂದ ನಿಮಗೆ ಗರಿಗರಿಯಾಗಿ ದೋಸೆ ಬೇಕು ಅಂದರೆ ಕ್ರಿಸ್ಪಿಯಾಗಿ ಬರುತ್ತೆ, ಹಾಗೆ ಸೆಟ್ ದೋಸೆ ಬೇಕು ಅಂದರೆ ಅದು ಸಾಫ್ಟಾಗಿ ಬರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಗ್ಲಾಸಲ್ಲಿ ಎರಡು ಗ್ಲಾಸಷ್ಟು ರೇಷನ್ ಅಕ್ಕಿ ತಗೊಂಡಿದ್ದೀನಿ. ಈ ಎರಡು ಲೋಟಕ್ಕೆ ನಾನು ಬಳಸ್ತಿರುವ ಉದ್ದಿನ ಬೇಳೆ ಅದೇ ಲೋಟದಲ್ಲಿ ಕಾಲು ಲೋಟ ಅಂತ ಹೇಳ್ಬೋದು. ನೋಡ್ತಿದ್ದೀರಲ್ವಾ, ಕಾಲು ಲೋಟಕ್ಕಿಂತ ಸ್ವಲ್ಪ ಕಡಿಮೆನೇ ಇದೆ, ಒಂದು 4-5 ಟೇಬಲ್ ಸ್ಪೂನ್ ಅಷ್ಟೇ. ಜೊತೆಗೆ ನಾನು ಇದಕ್ಕೆ 1 ಚಮಚದಷ್ಟು ಮೆಂತ್ಯನ ಸೇರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ಒಂದು ಕನಿಷ್ಠ 4 ಸಾರಿ ಆದರೂ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಹೀಗೆ ನಾವು ನೆನೆ ಹಾಕೋಕ್ಕಿಂತ ಮೊದಲೇ ವಾಶ್ ಮಾಡೋದ್ರಿಂದ ದೋಸೆಯಲ್ಲಿ ಜಾಸ್ತಿ ಹುಳಿ ಅಂಶ ಇರಲ್ಲ ದೋಸೆ ಹುಯ್ದವಾಗ, ಹಾಗೆ ದೋಸೆ ತುಂಬ ಬಿಳಿಯಾಗಿ ಬರುತ್ತೆ. ನೆಕ್ಸ್ಟ್ ಇದಕ್ಕೆ ಸೀಕ್ರೆಟ್ ಟಿಪ್ಸ್ ಹೇಳ್ತಾ ಇದ್ದೀನಿ ನೋಡಿ. ಈ ಥರ ನೆನೆಸೋಕ್ಕೆ ಉಗುರು ಬೆಚ್ಚಗಿನ ನೀರು ಹಾಕಬೇಕು, ಅಂದರೆ ಲೂಕ್ ವಾರ್ಮ್ ವಾಟರ್ನ ಹಾಕಬೇಕು. ನಾವು ಬೆರಳು ಇಟ್ಟರೆ ಅದು ನಮ್ಮ ಬೆರಳು ಸುಡಬಾರ್ದು, ಅಷ್ಟು ಬಿಸಿಯಾಗಿದ್ದರೆ ಸಾಕು. ತುಂಬ ಓವರ್ ಹೀಟಾಗಿರೋ ಬಿಸಿ ನೀರನ್ನು ಹಾಕಬಾರ್ದು. ನೆಕ್ಸ್ಟ್ ಇದನ್ನು ಮುಚ್ಚಿಟ್ಬಿಟ್ಟು ಒಂದು 5-6 ಗಂಟೆ ಆದರೂ ನೆನೆಸಬೇಕು. ಬೇಸಿಗೆಯಲ್ಲಿ 5-6 ಗಂಟೆ ನೆನೆಸಿದರೆ ಸಾಕಾಗುತ್ತೆ. ಇಲ್ಲಿ ಉದ್ದಿನ ಬೇಳೆ ಮತ್ತು ಅಕ್ಕಿ ಒಂದು 6 ಗಂಟೆ ನೆಂದಿದೆ. ಇವಾಗ ನಾನು ಇದನ್ನು ರುಬ್ಕೋತಾ ಇದ್ದೀನಿ, ವೆಟ್ ಗ್ರೈಂಡರ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಮಿಕ್ಸಿಲ್ ಬೇಕಾದರೆ ಯೂಸ್ ಮಾಡ್ಬೋದು. ರುಬ್ಬೋಕಿದ್ರ ಜೊತೆ ಏನನ್ನು ಸೇರಿಸೋ ಅವಶ್ಯಕತೆ ಇಲ್ಲ. ಮತ್ತೆ ಇದನ್ನು ವಾಶ್ ಮಾಡಬೇಡಿ, ಹಾಗೆ ಇದೇ ನೀರನ್ನು ರುಬ್ಬೋಕ್ಕೆ ಬಳಸಿ. ಯಾಕಂದರೆ ಬಿಸಿ ನೀರು ಹಾಕಿರೋದ್ರಿಂದ ಮೆಂತೆ ಎಲ್ಲ ಫ್ಲೇವರ್ ಬಿಟ್ಕೊಂಡಿರುತ್ತೆ ಇದೇ ನೀರಲ್ಲಿ. ಸೊ ಹಾಗಾಗಿ ಇದೇ ನೀರನ್ನು ಬಳಸೋದು ಒಳ್ಳೆಯದು. ವೆಟ್ ಗ್ರೈಂಡರಲ್ಲಿ ರುಬ್ಬುವಾಗ ನೀವು ಸ್ವಲ್ಪ ಸ್ವಲ್ಪ ನೀರನ್ನು ಮಧ್ಯ ಮಧ್ಯ ಹಾಕ್ತಾನೇ ಇರಬೇಕು. ಇಲ್ಲಾಂದರೆ ನಮಗೂ ಗಟ್ಟಿಯಾಗಿ ರುಬ್ಬಿದರೆ ಅದ್ರ ಕ್ವಾಂಟಿಟಿ ತುಂಬ ಕಡಿಮೆ ಅನಿಸ್ಬಿಡುತ್ತೆ. ಹಾಗೆ ಮಿಕ್ಸಿಯಲ್ಲಿ ರುಬ್ಬೋದಿದ್ರು ಹಾಗೆ ನೀವು ನೀರನ್ನು ನೋಡ್ಕೊಂಡು ನೋಡ್ಕೊಂಡು ರುಬ್ಕೊಳ್ಳಿ. ಹಾಗೆ ತುಂಬ ನೀರಾಗಿ ಕೂಡ ರುಬ್ಕೊಳ್ಳೋಕೆ ಹೋಗ್ಬಾರ್ದು ದೋಸೆ ಹಿಟ್ಟನ್ನು. ಈ ವೆಟ್ ಗ್ರೈಂಡರಲ್ಲಿ ಇದನ್ನು ರುಬ್ಕೊಳ್ಳೋಕ್ಕೆ ಒಂದು 20 ನಿಮಿಷ ತೊಗೊಂಡಿದೆ. ಈ 20 ನಿಮಿಷ ಆದಮೇಲೆ ಕರೆಕ್ಟಾಗಿ ನುಣ್ಣಗಾದಮೇಲೆ ನಾನು ಇದನ್ನು ಬೇರೆ ಪಾತ್ರೆಗೆ ತೆಕ್ಕೋತಾ ಇದ್ದೀನಿ. ಇಲ್ಲಿ ನಾನು ಹಿಟ್ಟನ್ನು ತುಂಬ ನೀರಾಗಿ ಮಾಡ್ಕೊಂಡಿಲ್ಲ, ಗ್ರೈಂಡರ್ ವಾಶ್ ಮಾಡಿ ಇಟ್ಕೊಂಡಿರೋ ನೀರನ್ನು ಇಟ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ನೀರನ್ನು ಆ್ಯಡ್ ಮಾಡಿಬಿಟ್ಟು ಈ ದೋಸೆ ಹದಕ್ಕೆ ತಂದುಕೊತಾ ಇದ್ದೀನಿ. ದೋಸೆ ಹಿಟ್ಟು ಯಾವಾಗಲೂ ಇಡ್ಲಿ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗಿರಬೇಕು, ತುಂಬ ತೆಳ್ಳಗಲ್ಲ, ಸ್ವಲ್ಪನೇ ಸ್ವಲ್ಪ ತೆಳ್ಳಗಿದ್ರೆ ಸಾಕಾಗುತ್ತೆ. ಅದೇ ಗ್ರೈಂಡರ್ ವಾಶ್ ಮಾಡಿರೋ ನೀರನ್ನು ಮಿಕ್ಸ್ ಮಾಡಿಕೊಂಡು ನಾನು ಇದನ್ನು ಹದನ ಕರೆಕ್ಟ್ ಮಾಡಿಕೊಂಡು ಕೈಯಲ್ಲೇ ಒಂದು 2 ನಿಮಿಷ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದನ್ನ ಒಂದು ರಾತ್ರಿ ಪೂರ್ತಿ ಹಾಗೆ ಬಿಡ್ತಾ ಇದ್ದೀನಿ ಹುಳಿ ಬರೋಕ್ಕೆ. ಈಗ ಬೆಳಿಗ್ಗೆ ನಾನು ಓಪನ್ ಮಾಡ್ತಾ ಇದ್ದೀನಿ, ನೋಡ್ಬೋದು ಇಲ್ಲಿ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ನಾವು ನಿನ್ನೆ ರುಬ್ಬಿ ಇಟ್ಟವಾಗ ಅದು ಅರ್ಧ ಪಾತ್ರೆ ಅಷ್ಟೇ ಇತ್ತು, ಇವಾಗ ಅದು ಡಬಲ್ ಆಗಿದೆ ಕ್ವಾಂಟಿಟಿಯಲ್ಲಿ. ಈ ಥರ ಉಬ್ಬಿ ಬಂದರೆ ಹಿಟ್ಟು ನಿಮ್ಮ ದೋಸೆ 100%ಗೆ 100% ಚೆನ್ನಾಗಾಗೇ ಆಗುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಪೂರ್ತಿ ಹಿಟ್ಟನ್ನು ಒಂದೇ ದಿನಕ್ಕೆ ಖಾಲಿ ಮಾಡಲ್ಲ, ಫ್ರಿಜ್ಜಲ್ಲಿ ಎತ್ತಿಟ್ಕೋತೀನಿ ಅಂದರೆ ನೀವು ಎಷ್ಟನ್ನು ದೋಸೆ ಹುಯ್ಯೋಕ್ಕೆ ಯೂಸ್ ಮಾಡ್ಕೋತೀರೋ ಅಷ್ಟಕ್ಕೆ ಮಾತ್ರ ಉಪ್ಪನ್ನು ಹಾಕ್ಕೊಳ್ಳಿ. ಫ್ರಿಜ್ಜಲ್ಲಿ ಎತ್ತಿಡೋದಕ್ಕೆ ಉಪ್ಪನ್ನು ಹಾಕಬೇಡಿ, ಹಾಗೆ ಫ್ರೆಶ್ ಆಗಿರುತ್ತೆ ಆ ಹಿಟ್ಟು. ಹಿಟ್ಟು ಈ ಕನ್ಸಿಸ್ಟೆನ್ಸಿಲಿದೆ, ಗಟ್ಟಿ ಏನಾದರೂ ಇದ್ದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ಹದಕ್ಕೆ ತಂದುಕೊಳ್ಳಿ. ನಾನಿಲ್ಲಿ ತವಾನ ಬಿಸಿಗೆ ಇಟ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆನ ಹಚ್ಚಿದ್ದೀನಿ. ನಾನು ಯೂಸ್ ಮಾಡ್ತಾ ಇರೋದು ಕಬ್ಬಿಣದ ತವಾ. ತವ ಚೆನ್ನಾಗಿ ಕಾದಿದೆ. ಈಗ 1 ಸೌಟ್ ಹಿಟ್ಟನ್ನು ತಗೊಂಡು ನಾನು ದೋಸೆನ ಹುಯ್ತಾ ಇದ್ದೀನಿ. ನಿಮಗೆ ತಿಕ್ಕ ದೋಸೆ ಬೇಕಿದ್ರೆ ಸ್ವಲ್ಪ ತಿಕ್ಕಾಗಿ ಹರಡ್ಕೊಳ್ಳಿ. ಮಸಾಲೆ ದೋಸೆ ಥರ ಗರ್ಗರಿಯಾಗಿ ತಿನ್ನಾಗಿ ಬೇಕು ಅಂದರೆ ಸ್ವಲ್ಪನೇ ಸ್ವಲ್ಪ ಹಿಟ್ಟನ್ನು ತಗೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದನ್ನು ಮುಚ್ಚಿಟ್ಬಿಟ್ಟು ಒಂದು 2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. 2 ನಿಮಿಷ ಆದಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಮೇಲ್ಗಡೆಯಿಂದ ಹಾಕೋಬೋದು. ಹಾಗೆ ಇದು ಪೂರ್ತಿಯಾಗಿ ಬೆಂದಿದೆ, ಇದನ್ನು ನಾವು ಟರ್ನ್ ಮಾಡ್ಕೋಬೇಕಂತ ಏನಿಲ್ಲ. ನಿಮಗೆ ಈ ಟರ್ನ್ ಮಾಡ್ಕೊಳ್ಳೇಬೇಕು ಅಂತ ಇದ್ದರೆ ಇದನ್ನು ಟರ್ನ್ ಮಾಡಿಕೊಂಡು ಮತ್ತೆ 1 ನಿಮಿಷ ಕೂಡ ಬೇಯಿಸ್ಕೋಬೋದು. ನೋಡಿದ್ರಲ್ವ ಹೇಗೆ ಗರ್ಗರಿಯಾಗಿ ಬಂದಿದೆ ಅಂತ. ಇದೇ ದೋಸೆ ಹಿಟ್ಟಿಗೆ ನೀವು 1 ಸ್ಪೂನಷ್ಟು ಸಕ್ಕರೆನೇ ಮಿಕ್ಸ್ ಮಾಡಿಕೊಂಡ್ರೆ ಈ ದೋಸೆ ಕಲರ್ ನಿಮಗೆ ಸೇಮ್ ಮಸಾಲೆ ದೋಸೆಯಲ್ಲಿ ಹೇಗೆ ಬ್ರೌನಿಶ್ ಆಗಿ ಕಲರ್ ಬರುತ್ತೆ ಅದೇ ಕಲರ್ ಬರುತ್ತೆ. ಈ ದೋಸೆ ಹೊರಭಾಗ ಎಷ್ಟು ಕ್ರಿಸ್ಪಿ ಆಗಿದೆಯೋ ಹಾಗೆ ಒಳಭಾಗ ಅಷ್ಟೇ ಸ್ಮೂತ್ ಆಗಿದೆ. ನೆಕ್ಸ್ಟ್ ನಾನು ಇದೇ ಹಿಟ್ಟಲ್ಲಿ ಸೆಟ್ ದೋಸೆ ಹುಯ್ತಾ ಇದ್ದೀನಿ. ಸೆಟ್ ದೋಸೆಗೆ ಹಿಟ್ಟನ್ನು ಹಾಕಿ ತುಂಬ ಹರಡಬೇಡಿ, ಅದು ಸ್ವಲ್ಪ ತಿಕ್ಕಾಗೇ ಇರಬೇಕು. ನೆಕ್ಸ್ಟ್ ಇದನ್ನು ಕೂಡ ಮುಚ್ಚಿಟ್ಕೊಂಡು ಒಂದು 2 ನಿಮಿಷ ಬೇಯಿಸಿ ಈ ಸೆಟ್ ದೋಸೆನ ನೀವು ಟರ್ನ್ ಮಾಡಿಬಿಟ್ಟು ಉಲ್ಟ ಕೂಡ ಬೇಯಿಸ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ಸೆಟ್ ದೋಸೆ ಕೂಡ ಅದೇ ಥರ ಉಬ್ಬಿಕೊಂಡು ಹೇಗೆ ಸೂಪರಾಗಿ ಬಂದಿದೆ ಅಂತ ನೋಡ್ತಿದ್ದೀರಲ್ವಾ. ನೋಡಿದ್ರಲ್ವ, ನಾನು ಇವತ್ತು ತೋರಿಸಿದ ಟಿಪ್ಸ್ ಮತ್ತು ಟ್ರಿಕ್ಸ್ಗಳನ್ನು ಯೂಸ್ ಮಾಡಿಕೊಂಡ್ರೆ ಸ್ವಲ್ಪ ಉದ್ದಿನ ಬೇಳೆ ಹಾಕಿದರೂ ಕೂಡ ಸೂಪರ್ ಸಾಫ್ಟಾಗಿ ಸೂಪರ್ ಕ್ರಿಸ್ಪಿಯಾಗಿ ದೋಸೆನ ಮಾಡ್ಕೋಬೋದು. ಇದನ್ನು ತೆಂಗಿನಕಾಯಿ ಚಟ್ನಿ ಅಥವಾ ಸಾಂಬಾರ್ ಯಾವುದ್ರ ಜೊತೆನೂ ಕೂಡ ಸರ್ವ್ ಮಾಡ್ಬೋದು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಟಿಪ್ಸ್ ಮತ್ತು ಟ್ರಿಕ್ಸ್ಗಳು ಗೊತ್ತಾಗಲಿ. ಚಾನಲ್ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಆಲ್ ಆಪ್ಷನ್ಗೆ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದರೆ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ. ಸಿಗ್ತೀನಿ ಮುಂದಿನ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದ.